विशुद्ध वाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंत व्याप्तके सचि आनंद ज्ञान के रूपुनोर शुद्ध चैतन्य के नमो नम महाभारत आत्मीय प्रेक्षकरे वीक्षकरे आसक्तरे विमर्शक उद्योग पर्वद ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಕೃಷ್ಣ ಭೇದನ ಅಂತಲೇ ಅದನ್ನು ಕರೀತಾರೆ ಕೃಷ್ಣ ಭೇದಿಸಿದ್ದು ಹೌದು ಆದರೆ ಅದು ಆಗುವುದು ಕರಣಭೇದನದಲ್ಲಿ ಇರಲಿ ಅಂತೂ ಒಂದು ಪ್ರಧಾನವಾಗಿರತಕ್ಕಂಥ ಭೇದನ ಭೇದೋಪಾಯಕ್ಕೆ ಉದಾಹರಣೆಯಾಗಿ ಹೇಳ್ತಕ್ಕಂಥ ಪ್ರಕರಣ ಇದು ಈ ಸಂದರ್ಭದಲ್ಲಿ ವ್ಯಾಸಮಹರ್ಷಿಗಳು ಪಂಪ ಇಬ್ಬರು ಹೇಗೆ ಅದನ್ನು ಗಮನಿಸಿದ್ದಾರೆ ಎನ್ನುವುದನ್ನು ನಾವು ನೋಡಿದ್ದಾಯಿತು ಅದರಲ್ಲಿಯೂ ಕರಣ ತಾನು ಬರುವುದಿಲ್ಲ ಪಾಂಡವರ ಜೊತೆಗೆ ಸೇರುವುದಿಲ್ಲ ಅಂತ ಸಾರಾ ಸಗಟಾಯಿ ಕೃಷ್ಣನ ಸಲಹೆಯನ್ನು ತಿರಸ್ಕಾರ ಮಾಡಿ ಹಾಗೆ ತಿರಸ್ಕಾರ ಮಾಡಲಿಕ್ಕೆ ಕೊಡತಕ್ಕಂಥ ಒಂದು ಪ್ರಸ ಪ್ರಧಾನವಾದಂತಹ ಪದ್ಯ ಬಹಳ ನೆತ್ತ ನೆತ್ತಮಾಡಿ ಭಾನುಮತಿ ಸೋಲ್ತೊಡೆ ನೀವುದೆಂದು ಕಾಡುತ್ತಿರೆ ಲಂಬಣಂಪರಿಯೆ ಮುತ್ತಿನ ಕೇಡನೆ ನೋಡಿ ನೋಡಿ ಬೊಳ್ಕುತ್ತಿರೆ ಏವಮಿಲ್ಲದಿವನಾಯುವುದೊ ಪೇಳಿವೆಂಬ ಹೂವೋತ್ತಮನಂಬಿಸುಟ್ಟಿರದೆ ನಿಮ್ಮೊಳೆ ಪೊಕ್ಕಡೆ ಬೇಡನಲ್ಲನೇ ದ್ಯೂತವನ್ನಾಡಿ ನೆತ್ತವನ್ನಾಡಿ ಭಾನುಮತಿ ಸೋತು ಹೋದಾಗ ಆಕೆಯ ಜೊತೆಗೆ ಆಟವನ್ನು ಆಡ್ತಾ ಇದ್ದಂತಹ ದುರ್ಯೋಧನನ ಜಾಗದಲ್ಲಿ ಕುಳಿತಂತಹ ಕರಣ ಗೆದ್ದಿರತಕ್ಕಂಥ ಪಣವನ್ನು ಕೊಡು ಹೇಳಿ ಅವಳು ಕೊಡದೆ ಸತಾಯಿಸ್ತಾ ಇದ್ದ ಕುತ್ತಿಗೆ ಕೈ ಹಾಕಿ ಆಕೆ ಸರವನ್ನು ಎಳೆದಿದ್ದಾನೆ ಮುತ್ತೆಲ್ಲ ಚೆಲ್ಲಿ ಹೋಗಿದೆ ಅಷ್ಟು ಹೊತ್ತಿಗೆ ವಾಪಸ್ಸಾದಂಥ ದುರ್ಯೋಧನ ಆ ಮುತ್ತಳನ್ನು ಆದುಕೊಡ್ಲೇನಪ್ಪ ನಿನಗೆ ಅಂತ ಕೇಳಿದ ಅಂತಹ ಉತ್ತಮನಾಗಿರತಕ್ಕಂಥ ಮಿತ್ರನನ್ನು ಬಿಟ್ಟು ನಿಮ್ಮ ಜೊತೆಗೆ ಸೇರೋಕ್ಕೆ ಸಾಧ್ಯವೇ ಅದು ಸಾಧ್ಯವೇ ಇಲ್ಲ ಅಂತ ಹೇಳಿ ಕೃಷ್ಣನ ಪ್ರಸ್ತಾವವನ್ನು ತಿರಸ್ಕರಿಸಿಬಿಟ್ಟ ಅಂತ ಪಂಪನ ಉದಾಹರಣೆಯಲ್ಲಿ ಹೇಳ್ತಾ ನಾನು ಈ ಪದ್ಯಕ್ಕೆ ಕೆಲವು ವಿದ್ವಾಂಸರು ಬೇರೊಂದು ತರಹದ ಅರ್ಥವನ್ನು ಹೇಳಿದ್ದಾರೆ ಅಂತಲೂ ಹೇಳಿದೆ ಆ ಮುಂದಿನ ಅರ್ಥವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳಿ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆ ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವಿ ಚೈವ ತತೋ ಜಯ ಮುದೀರೇ ಕೆಲವರು ತುಂಬ ಸಾತ್ವಿಕ ಶಿರೋಮಣಿಗಳಾಗಿರತಕ್ಕ ಮಡಿಮಡಿ ಮನಸ್ಸಿನ ವಿದ್ವಾಂಸರಿಗೆ ಕರಣ ಭಾನುಮತಿಯ ಕುತ್ತಿಗೆ ಕೈ ಹಾಕಿ ಸರವನ್ನು ಹಿಡಿದು ಎಳೆದಿದ್ದು ಅಷ್ಟು ಹಿತ ಅನ್ನಿಸಲಿಲ್ಲ ಅದು ಕಾರಣ ಅವರು ಹೇಳಿದರು ಕರಣ ಅಲ್ಲಪ್ಪ ಆ ಸರವನ್ನು ಹಿಡಿದು ಎಳೆದಿದ್ದು ಅದು ದುರ್ಯೋಧನನೇ ಹಿಡಿದು ಎಳೆದ ದುರ್ಯೋಧನನೇ ಹಿಡಿದು ಎಳೆದಿದ್ದರೆ ನಡುಗೋದು ಯಾಕೆ ಬೇಕಾಗಿತ್ತು ದುರ್ಯೋಧನ ಮುತ್ತುಗಳನ್ನು ಆಯ್ದುಕೊಡ್ಲ ಅಂತ ಯಾಕೆ ಕೇಳಬೇಕಾಯಿತು ಯಾರನ್ನು ಕೇಳಬೇಕಾಗಿತ್ತು ಬುಳ್ಕುತ್ತೀರೆ ನಡುಗ್ತಾ ಇದ್ದ ಆ ಸರದ ಮುತ್ತುಗಳು ಕೆಳಗೆ ಬಿದ್ದಾಗ ಯಾರು ಯಾರು ಬಳಕ್ತಾ ಇದ್ದರು ಈಗಲ್ಲಾಗಲೇ ಹೇಳದೆ ಹೆಸರುಗಳನ್ನು ಹೇಳಿಲ್ಲ ನಾವು ಊಹೆ ಮಾಡಬೇಕು ಬಳಕ್ತಾ ಇದ್ದಿದ್ದು ಯಾರು ಅಂತ ಕರಣ ಹಾಕದೇ ಇದ್ದ ಮೇಲೆ ಕೈ ನಾವು ನಡುವಕ್ಕೆ ಸಾಧ್ಯವೇ ಇಲ್ಲ ಅವಶ್ಯಕತೆಯೇ ಇಲ್ಲ ಇನ್ನು ಉಳಿದಿದ್ದವರಿಬ್ಬರು ದುರ್ಯೋಧನ ಭಾನುಮತಿ ಆ ಗಂಡ ಹೆಂಡತಿಯರ ನಡುವೆ ಆ ಸರವನ್ನು ಕಿತ್ತಿದ್ದರೆ ಯಾರು ಯಾಕೆ ನಡುಗ್ತಾರೆ ಅದೊಂಥರ ಶೃಂಗಾರದ ಆಟ ಇದ್ದಾಗಿರುತ್ತೆ ಅವರಿಗೆ ಆದ್ದರಿಂದ ಕರ್ಣನ ಬದಲು ದುರ್ಯೋಧನನೇ ಕೈ ಹಾಕಿದ್ದ ಹೆಂಡತಿಯ ಕುತ್ತಿಗೆ ಸರವನ್ನು ಕೀಳಲಿಕ್ಕೆ ಅಂದಾಗ ಅದಷ್ಟು ದೊಡ್ಡ ವಿಷಯ ಆಗೋದೂ ಇಲ್ಲ ಹೆಂಡತಿ ಸರ ಗಂಡ ಅದು ಅವರು ಚಲ್ಲಾಟ ಅಂತಂದುಬಿಡ್ತಾರೆ ಆದರೆ ರಸೋತ್ಪತ್ತಿಯಾಗುವುದು ಕರಣ ಕೈ ಹಾಕಿದಾಗ ಅದನ್ನು ದುರ್ಯೋಧನ ಅಪಾರ್ಥ ಮಾಡಿಕೊಳ್ಳದೆ ಮುತ್ತುಗಳನ್ನು ಆದುಕೊಡ್ಲ ಅಂತ ಕೇಳಿದಾಗ ದುರ್ಯೋಧನೇ ಕೈ ಹಾಕಿ ಆ ಸರ ಹರಿದು ಅಲ್ಲಿ ಮುತ್ತು ಬಿದ್ದಿದ್ದರೆ ದುರ್ಯೋಧನ ಯಾರನ್ನು ಕೇಳಬೇಕು ಅನುಮತಿನ ಅವನೇ ಸಾರ್ವಭೌಮ ಅಲ್ಲಿ ಅದು ಕಾರಣದಿಂದ ಅನ್ಯ ವಿದ್ವಾಂಸರು ಕೆಲವು ವಿದ್ವಾಂಸರು ಆ ರೀತಿ ಭಾನುಮತಿಯ ಕುತ್ತಿಗೆ ಕೈ ಹಾಕಿದ್ದು ಕರ್ಣನಲ್ಲ ದುರ್ಯೋಧನ ಅಂತ ಹೇಳತಕ್ಕಂಥದ್ದು ಅಷ್ಟೊಂದು ಸಮಂಜಸವಾಗಿ ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲಿಗೆ ಆ ಪ್ರಕರಣವನ್ನು ಬಿಡೋಣ ಯಾವಾಗ ಕರಣ ಉತ್ತರವನ್ನು ಕೊಟ್ಟನೋ ಅಲ್ಲಿಗೆ ಕೃಷ್ಣನಿಗೆ ಅರ್ಥ ಆಯಿತು ಕರ್ಣನನ್ನು ಬದಲಾಯಮಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೋಗಿಬಿಟ್ಟ ವ್ಯಾಸ ಮಹಾಭಾರತದಲ್ಲಿ ಕೃಷ್ಣ ವರ್ಣನೆ ಮಾಡಿದಂತಹ ಕರ್ಣನ ಜನನದ ಗುಟ್ಟು ಕರ್ಣನಿಗೆ ಮೊದಲೇ ಗೊತ್ತಾಯಿತು ಅವನು ಮತ್ತೆ ಕೃಷ್ಣನಿಗೆ ಹೇಳಿದೆ ಇನ್ನು ಯಾರಿಗೂ ಹೇಳಬೇಡಪ್ಪ ಅವನು ಹೀಗ ಈ ಕೃಷ್ಣನ ಪ್ರಯತ್ನ ವ್ಯಾಸಭಾರತದಲ್ಲಿ ಅಷ್ಟೇನು ಪ್ರಭಾವಯುತವಾಗಿ ನಡೆಯಲಿಲ್ಲ ಇನ್ನು ಪಂಪ ಭಾರತದಲ್ಲಿ ಈಗ ತಾನೇ ನಾವು ನೋಡಿದಂತೆ ಕಾರಣ ಅತ್ಯಂತ ಪ್ರಧಾನವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟು ದುರ್ಯೋಧನನ ಗೆಳೆತನದ ಶ್ರೀಮಂತಿಕೆಯನ್ನು ಪ್ರಶಂಸೆ ಮಾಡಿ ನಾನು ಬರಲ್ಲ ಅಂತ ಹೇಳಿಬಿಟ್ಟ ಅಲ್ಲಿಯೂ ಕೃಷ್ಣನ ಪ್ರಭಾವ ಏನೂ ನಡೆಯಲಿಲ್ಲ ಇದೀಗ ಕುಮಾರವ್ಯಾಸ ಹೇಗೆ ಅದನ್ನು ಚಿತ್ರಿಸ್ತಾನೆ ಎನ್ನುವುದನ್ನು ನೋಡಲಿಕ್ಕೆ ಹೋಗೋಣ ಅದೇ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಪ್ರಸ್ತುತವಾಗಿ ಮಾನ್ಯವಾಗಬೇಕಾಗಿರತಕ್ಕಂಥ ತುಂಬ ಸುಂದರವಾಗಿ ಆ ಅಧ್ಯಾಯ ಆರಂಭ ಆಗುತ್ತೆ ಮತ್ತು ಅದು ಕೊನೆಯ ಭಾಗ ನಮ್ಮ ಈ ಉದ್ಯೋಗ ಪರ್ವದಲ್ಲಿ ಇನತನೂಜನ ಕೂಡ ಮೈ ದುನತನದ ಸರಸವನೆಸಗಿ ಧನುಜರಿಪು ರಥದೊಳಗೆ ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಕರಣ್ ಕರೆದಿದ್ದಾನೆ ನನ್ನ ಅಂತ ಕರ್ಣ ರಥವನ್ನು ಹತ್ತಿಕೊಳ್ತಾ ಇದ್ದ ಕೈಷದಿ ಎಳಕೊಂಡಂತೆ ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ತನ್ನ ಪಕ್ಕದಲ್ಲೇ ಕುಡಿಸ್ಕೊಂಡು ಇನ್ನತನು ಜನ ಕೂಡೆ ಮೈದುನ ತನದ ಸರಸವ ನೆಸಗಿ ಕೃಷ್ಣ ಕರ್ಣನಿಗೆ ಮೈದುನನಾಗಬೇಕು ಧರ್ಮರಾಯನಿಗೆ ಮೈದುನನಾಗಬೇಕು ಯಾಕೆಂದರೆ ಕೃಷ್ಣನಿಗಿನ್ನ ಅವರಿಬ್ಬರು ಹಿರಿಯರು ಅನ್ನುವ ಅರ್ಥದಲ್ಲಿ ಮೈದುನ ತನದ ಸರಸವ ನೆಸಗಿ ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಇವನೇನೋ ಹೇಳ್ಕೊಂಡು ಕೂಡಿಸ್ಕೊಂಡ ಪಾಪ ಕರ್ಣ ಅಂಜುತ್ತಾ ಇದ್ದಾನೆ ಸ್ವಲ್ಪ 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 ದೂರ 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 ದೂರನೇ ಕೂತ್ಕೊಳ್ತಾ ಇದ್ದೆ ಏನಾಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನ ಎ ದೇವ ಮುರಹಾರಿ ಅಂಜುವೇ ಪ್ಪ ಕೃಷ್ಣ ನಿಮ್ಮಡಿಗಳಲ್ಲಿ ಸಮಸೇವನೆಯೇನೆಗೆ ನಿಮ್ಮ ಪಕ್ಕದಲ್ಲೇ ಕೂಡಿಸ್ಕೊಳ್ತಾ ಇದೆಯಲ್ಲಯಾ ಹ್ಯಾಕ್ ಕೂತ್ಕೊಳ್ಳಪ್ಪ ಸಮಪಾಲನ್ನ ಸಮಾಸನದಲ್ಲಿ ಅರ್ಧ ನಾನು ಹ್ಯಾಕ್ ಕೂತ್ಕೊಳ್ಳಪ್ಪ ನಿಮ್ಮಂಥ ದೊಡ್ಡ ವ್ಯಕ್ತಿಗಳ ಪಕ್ಕದಲ್ಲಿ ಏನಲ್ಲೂ ತೊಡೆ ಸೋಂಕಿರಲಿ ಸಾರಿದು ಶೌರಿ ಇಂತ ಅವನು ಸ್ವಲ್ಪ ಹಂಚಿಕೊಂಡು ಹಿಂದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ನೂಕ್ತವನಿಗೆ ಇನ್ನೂ ಹತ್ತರಕ್ಕೆ ಹೋಗಿ ತೊಡೆ ಸೋಂಕಿನ ತೊಡೆಗಳಿಗೆ ಅಂಟಿಕೊಂಡಂತೆ ಈಗಿಬ್ಬರು ಕೂತ್ಕೊಂಡಿದ್ದಾರೆ ಅವನ ಕೈಯಿಂದ ತಗೊಂಡು ತನ್ನ ಕೈನೊಳಗಿಟ್ಕೊಂಡು ಯಾಕೆ ಸಂಕೋಚ ಪಡ್ತಾ ಇದ್ದೀಯ ನೀನು ನಮ್ಮಿಬ್ಬರಿಗೂ ಹಿರಿಯ ನಮ್ಮಿಬ್ಬರಿಗೂ ಅಂದರೆ ನಾವು ಪಾಂಡವರು ಆ ಕಡೆ ಕೌರವರು ಇವರು ಎಲ್ಲರಿಗಿನ್ನ ದೊಡ್ಡವನಯ್ಯ ನೀನು ಧರ್ಮರಾಯನಿಗಿನ್ನ ದೊಡ್ಡವನು ನೀನು ಆದ್ದರಿಂದ ನೀನು ಯಾಕೆ ಸಂಕೋಚ ಪಡ್ತಾ ಇದ್ದೀಯ ಭೇದವಿಲ್ಲೆಲೆ ಕರಣ ನಮ್ಮಳು ಈ ಭೇದೋಪಾಯವನ್ನು ಮಾಡಲಿಕ್ಕೆ ಬಂದಿದ್ದಾನೆ ಕೃಷ್ಣ ಭೇದಿಸಲಿಕ್ಕೇ ಬಂದಿದ್ದಾನೆ ಪಂಪನಲ್ಲೂ ಅದೇ ಪ್ರಯೋಗ ಆಗುತ್ತೆ ಪಂಪನಲ್ಲಿ ಹೇಳ್ತಾನೆ ಇಲ್ಲಿ ಅದನ್ನೇ ಹೇಳ್ತಾನೆ ಭೇದಿಸಲೆಂದು ನುಡಿದರ ಎನ್ನದಿರು ಅಂತ ನಾನು ಭೇದ ಮಾಡಲಿಕ್ಕೆ ಬಂದಿಲ್ಲ ಭೇದ ಇಲ್ಲೆಲೇ ಕರಣ ನಮ್ಮೋಳು ಯಾದವರು ಕೌರವರೊಳಗೆ ಭೇದವಿಲ್ಲಲೆ ಕರಣ ಆ ಒಂದರೊಳಗೇ ಆ ಭೇದವನ್ನು ತುಂಬ ಸೂಕ್ಷ್ಮವಾಗಿ ಪ್ರಯೋಗ ಮಾಡ್ತಾನೆ ಕರಣ ನಿಮ್ಮಲ್ಲೂ ಯಾದವರಲ್ಲೂ ಕೌರವರಲ್ಲೂ ಭೇದವೇ ಇಲ್ಲ ಆ ಮೊದಲನೆಯ ಪ್ರಯೋಗದಲ್ಲಿಯೇ ಕರ್ಣನನ್ನು ದುರ್ಯೋಧನನಿಂದ ಹೊರತಾಗಿಟ್ಟು ಹೇಳ್ತಾ ಇದ್ದಾರೆ ನಿಮ್ಮಳು ಕೌರವರಲ್ಲಿ ಯಾದವರಲ್ಲಿ ಭೇದ ಇಲ್ಲ ಅಂದರೆ ಯಾದವರು ಹಾಗೂ ಕರಣ ಒಂದೇ ಯಾದವರು ಹಾಗೂ ಕೌರವರು ಒಂದೇ ಯಾದವರಿಗೆ ಕರ್ಣನಲ್ಲಾಗಲಿ ದುರ್ಯೋಧನನಲ್ಲಾಗಲಿ ಭೇದ ಇಲ್ಲ ದುರ್ಯೋಧನನ ಜೊತೆಗೆ ಸೇರಿಸಿಕೊಳ್ತಿಲ್ಲ ಅಂದರೆ ಕರ್ಣ ಇನ್ನೊಬ್ಬರ ಜೊತೆಗೆ ಸೇರಬೇಕು ಆ ಇನ್ನೊಬ್ಬರು ಯಾರು ಅನ್ನುವುದೇ ಮುಂದಿನ ಕಥಾಭಿಸ್ತಾರೆ ಮೇದಿನೀಪತಿ ನೀನು ಉದ್ದಾಡ್ತಾ ಇದ್ದೇನೆ ಕರ ಕೃಷ್ಣ ಹಾಗೆಲ್ಲ ಹೇಳ್ತಾ ಇದ್ದರೆ ಮೇದಿನೀಪತಿ ನೀನು ಚಿತ್ತದೊಳಾದು ಅರಿವಿಲ್ಲೆನುತ ದಾನವ ಸೂದನನು ರವಿಸೂತನ ಕಿವಿಯೊಳಗೆ ಬಿತ್ತಿದನು ಭಯವ ಭಯ ಅನ್ನತಕ್ಕಂಥ ಒಂದು ಬೀಜವನ್ನು ಭಯದ ಬೀಜವನ್ನು ಕರ್ಣನ ಕಿವಿಯಲ್ಲಿ ಬಿತ್ತಿದ್ದಂತೆ ನಾಟಿ ಮಾಡಿಬಿಟ್ಟನಂತೆ ಅದು ಕೊಟ್ಟ ಆ ಬೆಳೆ ಆ ಫಸಲು ಅದರಿಂದ ಪಾಂಡವರಿಗೆ ಆದಂಥ ಲಾಭ ಅದೆಲ್ಲ ಊಹೆ ಮಾಡಿಕೊಳ್ಳಬೇಕು ಆ ಒಂದು ಭಯದ ಬೀಜವನ್ನು ಬಿತ್ತಿಬಿಟ್ಟ ಅಂತ ಹೇಳ್ತಾರೆ ದಾನವಸೂದನನು ಅಂದರೆ ರಾಕ್ಷಸರ ಸಂಹಾರಕನಾಗಿರತಕ್ಕ ಕೃಷ್ಣ ಈಗ ಕರ್ಣ ಅನ್ನುವ ರಾಕ್ಷಸನ ಕಿವಿಯಲ್ಲಿ ಬೀಜವನ್ನು ಬಿತ್ತಿದ ಅಂತ ನಾವು ಕರ್ಣನ ಜನನ ಅವನ ಹಿಂದಿನ ಜನ್ಮಗಳನ್ನೆಲ್ಲ ಮಾತಾಡಿದ್ದೇವೆ ಸಹಸ್ರ ಕವಿಚೆಯಾಗಿದ್ದವನು ಹೇಗೆ ಈ ಕರ್ಣನಾಗಿದ್ದಾನೆ ಅಂತ ಅವನು ಒಬ್ಬ ರಾಕ್ಷಸನೇ ಹೀಗೆ ಈ ದಾನವಸೂದನ ಅಂದರೆ ಮರ್ದನ ಮಾಡ್ತಕ್ಕಂಥವನು ದಾನವರನ್ನು ಈಗ ಕರ್ಣನ ಮರ್ದನಕ್ಕೆ ಬಂದಿದ್ದಾನೆ ಆ ಮರ್ದನ ಭೇದೋಪಾಯದಲ್ಲಿ ಆಗ್ತಾ ಇದೆ ಬಿತ್ತಿದನು ಭಯವ ಯಾರ ಅಂದ್ಕೊಂಡಿದೆಯ ನೀನು ಅಲ್ಲ ನಿನ್ನ ನೀನು ನೀನು ಅರ್ಥನೆ ಮಾಡ್ಕೊಂಡಿಲ್ಲ ಚಿತ್ತದೊಳ ಆದು ಅರಿವಿಲ್ಲ ನಿನಗೆ ಹಿಂದೆ ಬಹಳ ಹಿಂದೆ ದುರ್ವಾಸರು ಕೊಟ್ಟಂಥ ಐದು ಮಂತ್ರಗಳಲ್ಲಿ ಕುಂತಿ ಪ್ರಯೋಗ ಮಾಡಿದಳು ಕನ್ಯಾವಸ್ಥೆಯಲ್ಲಿ ಇದ್ದಾಗ ಆಗ ಹುಟ್ಟಿದವನು ನೀನು ಕಾನೀನ ಅಂತ ದೊಡ್ಡದೊಂದು ಸಿಡಿಮದ್ದನ್ನು ಇಟ್ಟುಬಿಟ್ಟ ಕರ್ಣನ ತಲೆಯೊಳಗೆ ದಿಗ್ಭ್ರಮೆ ಆಗೋಯ್ತು ಏನಪ್ಪ ನೀನು ಮಾತಾಡ್ತಾ ಇರೋದು ಹೌದಯ್ಯ ಧರ್ಮರಾಯ ಅವರೆಲ್ಲ ನಿನ್ನ ಕೈ ಕೆಳಗಿರ್ತಕ್ಕಂಥವರು ನೀನವರ ಅಣ್ಣ ಅಂತ ಕೇಳ್ತಾ ಇದ್ದಾಗೇನೆ ಧರ್ಮರಾಯ ಬಂದು ನಿನಗೆ ಪಾದಾಕ್ರಾಂತನಾಗೋದಿಲ್ವೇನು ನಡಿ ನನ್ನ ಜೊತೆಗೆ ಬಾ ನಿನಗೆ ಹಸ್ತಿನಾಪುರದ ಒಡೆತನವನ್ನು ಮಾಡ್ತೀನಿ ನಿನಗೆ ಹಸ್ತಿನಾಪುರದ ರಾಜ್ಯದ ಒಡೆತನವನ್ನು ಮಾಡುತ್ತೇನೆ ಪಟ್ಟವನ್ನು ಕಟ್ತೀನಿ ರಾಜ್ಯಾಧಿಕಾರವನ್ನು ಕೊಡ್ತೀನಿ ಪಾಂಡವರು ಒಂದು ಕಡೆ ಕೌರವರು ಒಂದು ಕಡೆ ನಿನ್ನ ಕೈ ಕೆಳಗೆ ಇರುತ್ತಾರೆ ಇಲ್ಲೆಲ್ಲ ಪಾಂಡವರು ಕೂತಿದ್ದಾರೆ ಇಲ್ಲೆಲ್ಲ ಕೌರವರಿದ್ದಾರೆ ಮಧ್ಯದಲ್ಲಿ ನಾವಿರ್ತೀವಿ ಎದುರಿನಲ್ಲಿ ಮದ್ರಮಾಗಧ ಯಾದವಾದಿಗಳು ದೊಡ್ಡದೊಂದು ಆಸ್ಥಾನ ಎಡದ ಮೈಯಲಿ ಕೌರವೇಂದ್ರರ ಗಡಣ ಬಲದ ಕಡೆಯಲ್ಲಿ ಪಾಂಡು ತನೆಯರ ಗಡಣ ಎದುರಲಿ ಮದ್ರಮಾಗಧ ಯಾದವಾದಿಗಳು ಪೊಡವಿಯೊಡೆತನ ಸಗಸ ಸೊಗಸದೆ ನಡುವೆ ನಿನ್ನಯ ಪೊಡವಿಯೊಡೆತನ ಸೊಗಸದೆ ನಿನಗೆ ಮಧ್ಯದಲ್ಲಿ ನೀನು ಮಹಾರಾಜನಾಗಿ ಕುಳಿತಿರ್ತೀಯ ಎಲ್ಲ ಕೌರವರು ಎಲ್ಲ ಪಾಂಡವರು ಇದರು ನಾವೆಲ್ಲ ಇರ್ತೀವಿ ಎಲ್ಲರ ಮೇಲೂ ನಿನ್ನದೇ ಪ್ರಭುತ್ವ ನಿನಗೆ ಕಿಂಕರವೆರಡು ಸಂತತಿ ಅಲ್ವೇ ಹಾಗಿದ್ದಾಗ ಅದನ್ನು ಬಿಟ್ಟು ದುರ್ಯೋಧನನ ಬಾಯಿದಂಬುಲಕೆ ಕೈಯಾನುವರೇ ಥೂ ಅಂತ ಹಿಂದಿನ ಕಾಲದಲ್ಲಿ ಮಹಾರಾಜರುಗಳು ಎಲೆ ಏಡಿಕೆಯನ್ನು ಹಾಕ್ಕೊಂಡು ಉಗಿಬೇಕಾದ್ರೆ ಪಿಕದಾನಿಯನ್ನು ಹಿಡ್ಕೊಂಡು ಯಾರೊಬ್ಬರು ನಿಂತ್ಕೊಳ್ತಾ ಇದ್ರು ಅಂತ ಉಗಿತಾ ಇದ್ದ ಮಹಾರಾಜ ಅಥವಾ ದೊಡ್ಡ ದೊಡ್ಡ ವರ್ಷಗಳ ಮನೆಯಲ್ಲೆಲ್ಲ ಆ ರೀತಿ ಇತ್ತು ಕರಣ ಏನು ಮಾಡ್ತಿರಲಿಲ್ಲ ಆದರೆ ಕೃಷ್ಣ ಆ ರೀತಿಯ ಕೆಲಸದಲ್ಲಿ ನೀನೋನು ಜೀಯ ಅಂತಿದ್ದಾಗೇನೆ ಹಸಾದ ಏ ಕಣ ಇಲ್ಲಿ ಅಂತಿದ್ದಾಗೇನೆ ಕುರುಪತಿ ನುಡಿಯೇ ಜೀಯ ಹಸಾದವೆಂಬುದು ನಿನಗೆ ಕಷ್ಟ ಕೃಷ್ಣ ತನ್ನ ಮಾಯೆಯನ್ನು ಬೀಸ್ತಾ ಇದ್ದಾನೆ ಎಲ್ಲ ಕಡೆಯಿಂದಲೂ ಗೌರವಕ್ಕೆ ಪಾತ್ರನಾಗಿ ನೀನು ಸಾರ್ವಭೌಮನಾಗಿ ಕುಳಿತುಕೊಳ್ಳಬೇಕಾದ ಸಂದರ್ಭದಲ್ಲಿ ನೀನು ಆ ದುರ್ಯೋಧನ ಹೇಳಿದಾಗೆ ಅವನು ಮಾತಾಡ್ತಾ ಇದ್ದಾಗೆ ಏನು ಸ್ವಾಮಿ ಹೇಳಿ ಅಂತ ತಲೆ ಬಗ್ಗಿಸಿ ಬಗ್ಗಿಸಿ ಕೈಗಳನ್ನು ಮುಗಿದು ಕಿಂಕರನಂತೆ ವರ್ತಿಸುತ್ತಿದ್ದೀಯಲ್ಲ ಇದು ನಿನಗೆ ನ್ಯಾಯವಾ ಇದು ನಿನಗೆ ಕಷ್ಟ ಆಗೋದಿಲ್ವಾ ಬಾ ನನ್ನ ಜೊತೆಗೆ ಬಾ ಪಾಂಡವರನ್ನೆಲ್ಲ ನಿನ್ನ ಸೇವಕರನ್ನಾಗಿ ನಾನು ಮಾಡಿಬಿಡ್ತೀನಿ ನೀನು ಹಸ್ತಿನಾಪುರದಲ್ಲಿ ರಾಜಧಾನಿಯಲ್ಲಿ ಕುಳಿತು ನೀನು ಸಿಂಹಾಸನದಲ್ಲಿ ಕುಳಿತುಕೊಂಡರೆ ಆಗ ನೋಡು ಆ ದೃಶ್ಯ ಹಳ್ಳೆ ದೇವರಾದರೆ ಕೃಷ್ಣನ ಈ ಮಾತಿಗೆ ಮುರುಳಾಗಿ ಬಿಡಬೇಕು ಆದರೆ ಕೃಷ್ಣ ಇಷ್ಟೆಲ್ಲ ಪ್ರಲೋಭನೆಯನ್ನು ಮಾಡ್ತಾ ಇದ್ದರೂ కర్ణన మనస్సు బేరేదన్నే యోచన ఎంత కలసట కొరళ సెర హిగద్రుగూ జల ఊర వడసి కడు నొందన కట కణలు నీరు తుమ్కు గంటలు గద్గద గద్గదయత అయ్యో దుర్యోధన కేట్ట అందుక ನನ್ನ ಜನ್ಮದ ರಹಸ್ಯದ ಉಲ್ಕಾಪಾತವನ್ನು ನನ್ನಲ್ಲಿ ಉದ್ಘಾಟಿಸಿ ನನ್ನ ಮನಸ್ಸನ್ನು ಕೆಡಿಸಿಬಿಟ್ಟ ಇವನು ಈ ಕೃಷ್ಣ ಹೀಗೆ ಮಾಡಿದ್ದರಿಂದ ದುರ್ಯೋಧನ ಕೆಟ್ಟ ಏನು ಮಾತಾಡ್ತಾ ಇಲ್ಲ ಮನಸ್ಸಿನಲ್ಲಿ ಕೋಲಾಹಲ ಆಗಿಬಿಟ್ಟಿದೆ ಕರ್ಣನಿಗೆ ಕಾದಿ ಕೊಲೂ ಒಡೆ ಪಾಂಡುಸುತರು ಸಹೋದರರು ಕಾದಿ ಕೊಲುವಡೆ ನಾಳೆ ಯುದ್ಧ ಆಗುತ್ತೆ ಇನ್ನೇನು ಸಂಧಿ ಮುರಿದು ಬಿದ್ದಿ ಹೀಗೆ ಮುರಿದು ಬಿದ್ದ ಸಂದರ್ಭದಲ್ಲಿ ಇನ್ನೇನಾಗುತ್ತೆ ಫಲಿತಾಂಶ ಅಂದರೆ ನಾಳೆಯಿಂದ ಯುದ್ಧ ಶುರುವಾಗುತ್ತೆ ಆ ಯುದ್ಧದಲ್ಲಿ ನಾನು ಬಾಣ ಪ್ರಯೋಗ ಮಾಡಲೇಬೇಕು ದುರ್ಯೋಧನ ನನ್ನನ್ನೇ ನಂಬಿಕೊಂಡಿದ್ದಾನೆ ಹಾಗಂತ ಹೇಳಿ ನಾನು ಎದುರು ಸಿಕ್ಕ ಪಾಂಡವರಿಗೆ ಬಾಣ ಹೊಡೆದನೋ ಅವರು ಸಾಯ್ತಾರೆ ಸಾಯಲೇಬೇಕು ವರ್ಷ ವರ್ಷ ವರ್ಷಗಳಿಂದ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ ದುರ್ಯೋಧನ ನನ್ನನ್ನು ನಂಬಿಕೊಂಡಿದ್ದಾನೆ ಅರ್ಜುನನನ್ನು ನಾನು ಸಾಯಿಸುತ್ತೇನೆ ಅನ್ನುವುದು ನನ್ನ ಪ್ರತಿಜ್ಞೆ ಕಾದಿ ಕೊಲುವೊಡೆ ಪಾಂಡು ಸೂತರು ಸಹೋದರರು ಕೊಲಲಿಲ್ಲ ತಮ್ಮಂದರು ಅಂತ ಹೇಳಿಬಿಟ್ನಲ್ಲಪ್ಪ ಈಗ ಹ್ಯಾಕ್ ಕೊಲ್ಲೋದವ್ರನ್ನ ಕಾದಿ ಕೊಲುವೊಡೆ ಪಾಂಡು ಸೂತರು ಸಹೋದರರು ಕೊಲ್ಲಲಿಲ್ಲ ಕೊಲ್ಲೋಕಾಗೋದಿಲ್ಲ ಇಷ್ಟೆಲ್ಲ ವರ್ಡನೆ ಮಾಡೋದೇ ನನ್ನ ತಮ್ಮನ ಮೇಲೆ ಗುರಿ ಇಟ್ಟು ನಾನೇ ಹೊಡೆದು ಸಾಯಿಸೋಕ್ಕಾಗತ್ತೆ ಕೊಲ್ಲದೆ ಕಾದೇನಾದೊಡೆ ಕೌರವಂಗ ಅವನಿಯಲ್ಲಿ ಹೋಗಲಿಲ್ಲ ಆಯ್ತಪ್ಪ ಪಾಂಡವರನ್ನು ಸಾಯಿಸಲ್ಲ ಕಣೆ ಆದರೂ ಯುದ್ಧ ಮಾಡ್ತೀನಿ ಪ್ರಯೋಜನ ಏನು ಕರ್ಣ ತನ್ನನ್ನು ತಾನೇ ವಿಶ್ಲೇಷಣೆ ಮಾಡಿಕೊಳ್ತಾ ಇದ್ದಾನೆ ಸಾಯಿಸಲಿಕ್ಕೆ ಪಾಂಡವರು ತಮ್ಮಂದಿರು ಅದರಿಂದ ಕೊಲ್ಲಲ್ಲ ಆಯಿತು ಕೊಲ್ಲದೆ ಯುದ್ಧ ಮಾಡ್ತೀನಿ ಕೊಲ್ಲದೆ ಕಾದೇನಾದೊಡೆ ಕೌರವಂಗವನಿಯಲ್ಲಿ ಹೋಗಲಿಲ್ಲ ಭೂಮಿ ಸಿಗಲ್ಲ ಕೌರವನಿಗೆ ನಾನು ಏನಾದರೂ ನ್ಯಾಯವಾಗಿ ಯುದ್ಧ ಮಾಡಿದರೆ ಪಾಂಡವರನ್ನು ಸಾಯಿಸ್ತೀನಿ ಆದರೆ ಸಾಯಿಸೋಕ್ಕಾಗೋದಿಲ್ಲ ಆದ್ದರಿಂದ ದುರ್ಯೋಧನನಿಗೆ ಭೂಮಿ ಸಿಗೋದಿಲ್ಲ ಅವನು ರಾಜ ಆಗೋದಿಲ್ಲ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನು ಆ ಕಾಟ ಕಾಟ ಏನು ಉತ ಚಿಂತೋದಧಿಯೊಳದ್ದ ಕರ್ಣ ಮೌನವಾಗಿ ಕೂತ್ಕೊಂಡು ಬಿಟ್ಟ ಚಿಂತೆ ಅನ್ನತಕ್ಕಂಥ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದಾನೆ ಏನು ಮಾಡೋಕ್ಕಾಗ್ತಾ ಇಲ್ಲ ನನಗಿವಾಗ ಸಾಯಿಸೋಕ್ಕಾಗಲ್ಲ ಸಾಯಿಸದೆ ಬಿಟ್ಟರೆ ದುರ್ಯೋಧನ ಸಾಯ್ತಾನೆ ಇಂಥ ಘರ್ಷಣೆಯನ್ನು ಇಂಥ ಉಪಾಯವನ್ನು ಈ ಕೊನೆಯ ಕ್ಷಣದಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿ ನನ್ನನ್ನು ಸಿಲುಕಿಸಿ ನನ್ನ ನಿಲುವನ್ನೆಲ್ಲ ಛಿದ್ರವ ಛಿದ್ರ ಮಾಡಿಬಿಟ್ಟಿದ್ದಾನೆ ಕೃಷ್ಣ ಅಂತ ಅಕಟಕಟ ಘನ ಚಿಂತೋದಧಿಯೊಳದ್ದವಲು ಅದ್ದವಲು ಇದ್ದನ ಕಾರಣ

ಏನು ಮಾತಾಡ್ಲಪ್ಪ ಕೃಷ್ಣ ಮರಳು ಮಾಧವ ಮರುಳು ಮಾಧವ ಎರಡು ಅರ್ಥದಲ್ಲಿ ಹೇಳ್ತಾರೆ ವಿದ್ವಾಂಸರು ಮರುಳು ಮಾಧವ ಅಯ್ಯೋ ಪೆದ್ದ ಹುಚ್ಚಕಡೆ ನೀನು ಇಂಥ ಸಲಹೆ ಕೊಟ್ಟಲ್ಲ ಮರುಳು ಮಾಧವ ಮರಳು ಮಾಧವ ವಾಪಸ್ ಹೋಗಿ ನೀನು ನಿನ್ನ ಬಂದ ದಾರಿಗೆ ಸುಂಕವಿಲ್ಲ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ನನ್ನ ನಿಲುವನ್ನು ನಾನು ಖಚಿತಪಡಿಸಿಕೊಳ್ತಾ ಇದ್ದೇನೆ ಕೃಷ್ಣ ನೀ ಹುಚ್ಚ ಏನು ರಾಜ್ಯದ ಸಂಪತ್ತನ್ನು ತೋರಿಸಿ ಆಕರ್ಷಿಸಿ ನನ್ನನ್ನು ಎಳ್ಕೋಬೇಕು ಅಂತ ಇದೆಯ ಸೋಲುವನಲ್ಲ ನಾನು ಅದಕ್ಕೆಲ್ಲ ಸೋಲೋದಿಲ್ಲ ಹಾಗೆ ಕೌಂತೇಯ ಸುಯೋಧನ ರೆನೆಗೆ ಬೆಸಗೈವಲ್ಲಿ ಮನವಿಲ್ಲ ವರ್ಣನೆ ಮಾಡಿದ್ದೀಯ ಪಾಂಡೂರು ಕೌರೂರು ನನ್ನ ಸೇವೆ ಮಾಡ್ತಾರೆ ಹಾಗೆ ನಾನು ಅವರಿಂದ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ನನಗೆ ಆಸಕ್ತಿನೇ ಇಲ್ಲ ನಂದು ಒಂದು ದೊಡ್ಡ ಸ್ಥಿರವಾದ ತೀರ್ಮಾನ ಇತ್ತು ದೃಢವಾಗಿ ನಂಬಿದ್ದೆ ಆದರೆ ಏನು ಆದರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸನು ಮುಕ್ತಾಯ ಮಾಡೋಣವೇ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲಕೃಕ್ಷ ಗೀತಾಪಸೀನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು ಒಲಿದಿತ್ತ ಫಲವಸ್ತ್ರಾದಿ ಕನ್ಯಾದಾನ ಫಲಬಹುದೀ ಭಾರತದೊಳಾದರಿಸಿ ஒன்றரவ கேழ்தரி